ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನೀಲಕಂಠ, ಅಂಜನಾ ಪುತ್ರ ಕಟಕನ ತಲೆಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾನೆ. ಅದರಿಂದ ಹೊರಬರಲು ದಾರಿ ಇಲ್ಲ. ಅಸುರನ ಎಲ್ಲ ಶಿರಗಳು ಆತನನ್ನು ನುಂಗಲು ಹಾತೊರೆಯುತ್ತಿವೆ. ಆ ಉಗ್ರ ದೈತ್ಯನನ್ನು ಬಾಲಕ ಸಂಹರಿಸಬಲ್ಲನೆ? ಅದು ಸಾಧ್ಯವೇ? ಇಲ್ಲ ದೇವಿ, ಕಟಕನನ್ನು ಕೊಲ್ಲಲು ಸಾಧ್ಯವಿಲ್ಲ. ಏನು, ಕಟಕನನ್ನು ಕೊಲ್ಲಲು ಸಾಧ್ಯವಿಲ್ಲವೇ? ಇದೇನು ಹೇಳುತ್ತಿದ್ದೀರಿ ದೇವ? ವಿದ್ಯಾದೇವಿ, ಸತ್ಯ ಏನಿದೆಯೋ ಅದನ್ನೇ ಹೇಳಿದ್ದೇನೆ. ಕಟಕ ಸಾಮಾನ್ಯ ದೈತ್ಯನಲ್ಲ, ಮಹತ್ತರವಾದ ವರವನ್ನೇ ಪಡೆದಿರುವ ರಾಕ್ಷಸ. ಕಟಕ, ಸ್ಮಶಾನ ಭೈರವನನ್ನು ಕುರಿತು ನೀನು ಮಾಡಿದ ತಪಸ್ಸಿಗೆ ಭೈರವ ಶಕ್ತಿ ಒಲಿದಿದೆ. ನಿನ್ನ ಆಸೆಯಂತೆ ಸಪ್ತ ಮುಖಗಳು ನಿನ್ನ ದೇಹದಲ್ಲಿ ಅಡಗಿರುತ್ತವೆ. ಈ ತಲೆಗಳು ನಿನ್ನ ಇಚ್ಛೆಯಂತೆ ದೇಹದಿಂದ ಹೊರಗೆ ಬಂದು ಬೇರೆ ಬೇರೆಯಾಗಿಯೇ ಇರುತ್ತವೆ. ನಿನ್ನ ಆದೇಶವನ್ನು ಪಾಲಿಸುತ್ತವೆ. ನೀನು ಬಯಸಿದಾಗ ಪ್ರತಿ ಶಿರಸ್ಸು ಸ್ವತಂತ್ರವಾಗಿ ನಿನ್ನ ಸೇವೆ ಮಾಡುತ್ತವೆ. ಅಲ್ಲದೆ ನಿನ್ನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಂದಲೂ ಕೊಲ್ಲಲು ಸಾಧ್ಯವಿಲ್ಲವೇ? ಇದರ ಅರ್ಥವೇನು ಸ್ವಾಮಿ? ಕಟಕಾಸುರ ಅಮರನೆ ದೇವಿ, ಇದು ಆಕಾಶವಾಣಿಯ ಒಂದು ಮುಖ. ಇನ್ನೊಂದು ಮುಖದಲ್ಲಿ ಅಮರ, ಇನ್ನು ಮುಂದೆ ನಾನು ಅಮರ. ನಾನು ಅಮರ. ಹಾಗೆ ಅಂದುಕೊಳ್ಳಬೇಡ ಕಟಕ, ಯಾರೊಬ್ಬರೂ ನಿನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ ನಿಜ. ಆದರೆ ನಿನ್ನ ಸಾವಿಗೆ ನೀನೇ ಕಾರಣನಾಗುತ್ತೀಯೇ. ನಿನ್ನ ತಲೆಗಳನ್ನು ನೀನೇ ತಿಂದು ಮುಗಿಸಿದಂದು ಮೃತ್ಯು ನಿನ್ನನ್ನು ಅಪ್ಪುತ್ತದೆ. ಅಮರ ಎಂದುಕೊಳ್ಳುವುದೇ ಒಂದು ಭ್ರಮೆ. ಇದು ಅಮರಕ್ಕಿಂತಲೂ ಹೆಚ್ಚಿನ ವರ. ನನ್ನ ತಲೆಗಳನ್ನು ನಾನೇ ತಿನ್ನುತ್ತೇನೆಯೇ? ಅಸಾಧ್ಯ. ಇದರ ಕಲ್ಪನೆಯೂ ಇರಲಾರದು. ಅಸಾಧ್ಯ, ಅಸಾಧ್ಯ. ನಾನು ಅಮರ, ನಾನು ಅಮರ.
ನಾನು ಅಮರ, ನಾನೇ ನನ್ನನ್ನು ಕೊಂದುಕೊಳ್ಳಬೇಕೇ ವಿನಃ ಇಲ್ಲಿ ನನ್ನನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ. ಅರ್ಥವಾಯಿತೆ? ನನಗೆ ಆಹಾರವಾಗು, ಸಾಯಲು ಸಿದ್ಧನಾಗು. ಪುತ್ರ, ಎಲ್ಲಿದ್ದೀಯೇ? ಹೆತ್ತವರ ಮುಂದೆ ಈ ನಿನ್ನ ಕಣ್ಣ ಮುಚ್ಚಾಲೆ. ಬೇಡ ಕಂದ, ಬೇಡ. ನೀನಿಲ್ಲದ ಅರಮನೆ ಶೂನ್ಯವೆನಿಸುತ್ತಿದೆ. ಬಾ ಕುಮಾರ, ಎಲ್ಲಿದ್ದರೂ ಬೇಗ ಬಂದು ಬಿಡು. ಮಹಾರಾಜ, ಮಹಾರಾಜ, ಮಹಾರಾಣಿ ಅಲ್ಲಿ. ಅರೆ, ಏನಾಯಿತು? ಏಕೆ ಆತಂಕ? ತಾವಿ ಬಂದು ನೋಡಿ ಮಹಾಪ್ರಭು. ಮಹಾರಾಣಿಯವರು? ನಾನು ನಿನ್ನನ್ನು ಆಹ್ವಾನಿಸುತ್ತಿದ್ದೇನೆ, ಬಾ ತಾಯೇ. ನಿನ್ನ ಭಕ್ತಳಾದ ಕೈಕಸೇ ನಿನ್ನನ್ನು ಆಹ್ವಾನಿಸುತ್ತಿದ್ದಾಳೆ, ಬಾ ಬಾ. ದಿವ್ಯ ಶಕ್ತಿಯನ್ನು ನನ್ನ ಪುತ್ರ ದಶಕಂಠನಿಗೆ ನೀಡು. ಅವನ ತಾಂತ್ರಿಕ ಅನುಷ್ಠಾನಕ್ಕೆ ಸಹಾಯ ಮಾಡು. ಅವನನ್ನು ಹರಸು. ಓಡು ಬಾಲಕ, ಓಡು. ಕಟಕನಿಗೆ ನಿನ್ನ ಪ್ರಾಣ ಬಲಿ ಕೊಡಬೇಡ. ನನ್ನ ವಿಧಿ ನನ್ನದು. ಕಟಕ ವರ ಪಡೆದು ಅಮರನಾಗಿದ್ದಾನೆ. ಅವನು ನಿನ್ನನ್ನು ಆಹಾರವಾಗಿಸಿಕೊಳ್ಳುವ ಮೊದಲು ಇಲ್ಲಿಂದ ತಪ್ಪಿಸಿಕೋ. ನಿನ್ನ ಸಾವನ್ನು ನೋಡುವ ದೌರ್ಭಾಗ್ಯ ನನಗೆ ಬೇಡ. ನೋಡಲಾರೆ, ತಪ್ಪಿಸಿಕೋ ಬಾಲಕ. ಹಣ್ಣುಗಳು, ನಿನಗೆ ಇಷ್ಟವಾದ ಹಣ್ಣುಗಳು. ಬಾ ಪುತ್ರ, ಬಾ ತಿನ್ನು. ನಿನಗೆ ಹಸಿವಾಗಿತ್ತು ಅಲ್ಲವೇ? ಬಾ ಕುಮಾರ, ನಿನಗೆ ಹೊಟ್ಟೆ ತುಂಬುವಷ್ಟು ತಿನ್ನು.
ಏಕೆ ಹಠ ಮಾಡುತ್ತಿರುವೆ? ಬಾ ಕುಮಾರ, ನನ್ನ ಮುದ್ದು ಕುಮಾರ, ಬಾ ಬಾ ಕುಮಾರ, ತಿನ್ನು, ಎಲ್ಲ ನಿನ್ನ ಇಷ್ಟವಾದ ಹಣ್ಣುಗಳಿವೆ. ಬಾ ಪುತ್ರ. ಕುಮಾರ, ಓ ನೀನು ಇಲ್ಲಿದ್ದೀಯಾ? ತುಂಬಾ ತುಂಟನಪ್ಪ, ನಿನ್ನ ತಾಯಿಯೊಂದಿಗೆ ಆಟ ಆಡುತ್ತಿರುವೆಯಾ? ನೀನೆಲ್ಲಿ ಹೋದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ಬಾ ಪುತ್ರ, ತಿನ್ನು ಕುಮಾರ, ತಿನ್ನು ಕುಮಾರ. ನೀನು ಮೊದಲು ತಿನ್ನು, ನಂತರ ನಾವು ಆಟ ಆಡೋಣ, ಆಯ್ತೇ? ಬಾ ಕುಮಾರ, ನಾನೇ ನನ್ನ ಮುದ್ದು ಕಂದನಿಗೆ ನನ್ನ ಕೈಯಾರು ತಿನ್ನಿಸುತ್ತೇನೆ. ಕುಮಾರ, ತಿನ್ನು ಪುತ್ರ. ಕುಮಾರ, ಏಕೆ ಹೀಗೆ ನೀನು ಮಾಡುತ್ತಿರುವೆ? ಎಲ್ಲಿ ಹೋದೆ ನೀನು? ನನ್ನೊಂದಿಗೆ ಆಟ ಆಡುತ್ತಿದ್ದೀಯ ಅಲ್ಲವೇ? ಕುಮಾರ, 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 ನನ್ನೊಂದಿಗೆ ಆಟ ಆಡುತ್ತಿದ್ದೀಯ ಅಲ್ಲವೇ? ಕುಮಾರ. ಅಂಜನ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನಿಮ್ಮ ಪುತ್ರ ನಿಮ್ಮಂತೆಯೇ ನನ್ನೊಂದಿಗೆ ತುಂಟಾಟವಾಡಲು ಸಮಯ ಕಾಯುತ್ತಲೇ ಇರುತ್ತಾನೆ, ನನ್ನ ಮಾತು ಕೇಳುತ್ತಿಲ್ಲ. ನೀವಾದರೂ ಹೇಳಿ, ಈ ಹಣ್ಣು ತಿನ್ನಲು ಹೇಳಿ. ಹೇಳಿ ಸ್ವಾಮಿ. ಅಂಜನ, ಭ್ರಮೆ ಬೇಡ, ವಾಸ್ತವಕ್ಕೆ ಬಾ. ಇಲ್ಲಿ ನಮ್ಮ ಪುತ್ರನಿದ್ದರೆ ಖಂಡಿತವಾಗಿಯೂ ಈ ಹಣ್ಣನ್ನು ತಿನ್ನುತ್ತಿದ್ದ. ಆದರೆ ಇಲ್ಲಿ ನಮ್ಮ ಪುತ್ರನಿಲ್ಲ. ಬಾ, ಇಲ್ಲಿ ಬಾ, ಕುಳಿತುಕೋ ಅಂಜನ. ಸತ್ಕಲಂ ಹತಾಶ ಶಷ್ಕ ಶಿಷ್ಕಿಲೆ ಕುಶೇಷ ಪಾಶ ಫಸ್ಕಲ ಭವೇಶ ಭಾವ ದುಗ್ಧಶ ನಿಕುಂಬಲ ಕಲಾಕುಶ ಶಸಸ್ಕ ತೀಷ್ಟ ತುಷ್ಟಕ ಅಮೋಘ ನಾಗ ಪುಷ್ಕರೆ ಜಲೇಶು ಜೋಶು ಹುಸ್ಕುಲೆ ರಾವಣೇಶ್ವರ. ಇನ್ನು ನೀನು ನಿನ್ನ ಅನುಷ್ಠಾನವನ್ನು ಆರಂಭಿಸು, ಆದರೆ ಅದನ್ನು ಪೂರ್ಣಗೊಳಿಸುವುದನ್ನು ಮಾತ್ರ ಮರೆಯಬೇಡ. ಎಂತಹ ಸನ್ನಿವೇಶ ಎದುರಾದರೂ ಮಧ್ಯದಲ್ಲಿ ಮಾತ್ರ ಏಳಬೇಡ. ನೀನು ಅನುಷ್ಠಾನವನ್ನು ಆರಂಭಿಸುತ್ತಿದ್ದಂತೆಯೇ ಆ ನಿನ್ನ ವೈರಿ ಬಾಲಕನನ್ನು ಯಾರೂ ರಕ್ಷಿಸಲಾರರು. ಆ
ಬೆಳಗಿನಿಂದ ನೀನು ಏನನ್ನೂ ಸೇವಿಸಿಲ್ಲ. ತಗೋ ಈ ನೀರನ್ನಾದರೂ ಕುಡಿ. ಏನು ನೀರು ಕುಡಿಯಬೇಕೆ? ನಾನು ನಮ್ಮ ಪುತ್ರ ಹಸಿವು ಬಾಯಾರಿಕೆಯಿಂದ ಬಳಗುತ್ತಿದ್ದಾನೆ. ನಿಮಗೆ ಅರ್ಥವಾಗುತ್ತಿಲ್ಲವೇ ಸ್ವಾಮಿ? ಅವರನ್ನು ಬಿಟ್ಟು ನಾನು ನಾನು ನೀರು ಕುಡಿಯಬೇಕೆ? ಆಗದು, ಎಂದಿಗೂ ಆಗದು. ನಮ್ಮ ಕಂದ, ನಮ್ಮ ಕೇಸರಿ ಪುತ್ರ, ನನಗೆ ನಮ್ಮ ಪುತ್ರ ಬೇಕು ಸ್ವಾಮಿ, ನನಗೆ ನಮ್ಮ ಪುತ್ರ ಬೇಕು. ಕುಮಾರ, ನಮ್ಮ ಪುತ್ರ ಸ್ವಾಮಿ, ನಮ್ಮ ಕುಮಾರ ಬೇಕು, ನಮ್ಮ ಪುತ್ರ ಬೇಕು ಸ್ವಾಮಿ. ಇದು ಎಲ್ಲಿಗೆ ಹೋಗಿ ತಲುಪುತ್ತದೆಯೋ? ದೇವಾದಿದೇವ, ಮಹಾದೇವ, ನಮ್ಮ ರಾಜಕುಮಾರನು ಎಲ್ಲೇ ಇದ್ದರೂ ಸುರಕ್ಷಿತವಾಗಿರಲಿ. ದುಷ್ಟಶಕ್ತಿಗೆ ಯಾವ ಜೀವವೂ ಬಲಿಯಾಗದಿರಲಿ. ನಿನ್ನನ್ನೇ ನಂಬಿದ್ದೇನೆ, ಕಾಪಾಡು ತಂದೆ. ಈಗ ಹೇಗೆ ತಪ್ಪಿಸಿಕೊಳ್ಳುತ್ತೀಯೆ? ಕೈಗೆ ಬಂದ ಆಹಾರವನ್ನು ಹೊಟ್ಟೆಗೆ ಸೇವಿಸದೆ ಇರುತ್ತೇನೆ? ನಿನಗೆ ಬೇರೆ ದಾರಿಯೇ ಇಲ್ಲ, ಇರುವ ದಾರಿ ಒಂದೇ, ನನ್ನ ಬಾಯಿ. ಬಾ, ನನ್ನ ಬಾಯಿಗೆ ಬಾ. ನಿಲ್ಲು ನಿಲ್ಲು ಕಟಕಾಸುರ, ನಾನು ಒಂದು ವಿಚಾರವನ್ನು ಹೇಳಬೇಕಿದೆ. ಒಂದು ಕ್ಷಣ ನನ್ನ ಮಾತನ್ನು ಕೇಳು. ನಿನ್ನ ಅನುಕೂಲಕ್ಕಾಗೇ ಹೇಳುತ್ತಿರುವ ವಿಷಯ. ಅಸುರ ನಿಲ್ಲು, ನಿನ್ನ ಪ್ರಯೋಜನಕ್ಕೆ ಒಳಿತಿಗೆ ಹೇಳುತ್ತಿದ್ದೇನೆ. ಏಕೆ ನಿಲ್ಲಿಸಿದೆ? ಇದು ಬಾಲಕನನ್ನು ನುಂಗುವ ಸಮಯ. ಬಿಡಬೇಡ, ಬಿಡಬೇಡ. ಹೌದು, ನಿನಗೆ ಆಗದಿದ್ದರೆ ಇಲ್ಲಿ ಕೊಡು, ನಾನು ತಿನ್ನುತ್ತೇನೆ. ಹಸಿಯ ಮಾಂಸಕ್ಕಾಗಿ ನನ್ನ ನಾಲಿಗೆ ಕಾದಿದೆ. ಅವನಿಗೆ ನನಗೆ ಕೊಡು. ಇಲ್ಲ, ನನಗೆ ಕೊಡು. ಹಲವು ಮನಸ್ಸು, ಒಂದು ತಲೆಯ ಆಲೋಚನೆ ಇನ್ನೊಂದು ತಲೆಗಿಲ್ಲ. ಇದೇನಪ್ಪ ಹೀಗೆ? ನಾನು ತಿನ್ನುತ್ತೇನೆ. ಹೌದು, ಇಲ್ಲಿ ಕೊಡು, ನನಗೆ ಕೊಡು. ಹಾ, ಇದೊಂದು ಅವಕಾಶ ನನಗಿದೆ.
ಇಲ್ಲಿಂದ ಹೊರಡುವ ಮೊದಲು ಚಂದ್ರದೇವನನ್ನು ಅಸುರನ ಬಂಧನದಿಂದ ಬಿಡಿಸಬೇಕು. ಆನಂತರ ಈ ದಿಗಂತದ ಹಣ್ಣನ್ನು ನಾನು ತಿನ್ನಬೇಕು. ಹೌದು, ಇಲ್ಲಿ ಕೊಡು. ಇಲ್ಲ, ನಾನು ತಿನ್ನುತ್ತೇನೆ. ನನಗೆ ಕೊಡು.